ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಮತ್ತೊಂದು ಪ್ರಿಡಿಕ್ಷನ್ ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ವಿಶೇಷವಾಗಿ ನಿಮಗೆ ಸ್ಕ್ರೀನ್ ಮೇಲೆ 4 ಕ್ಯಾಂಡಲ್ಗಳು ಕಾಣ್ತಿರ್ಬೋದು. ಇದರಲ್ಲಿ ನೀವು ಒಂದು ಕ್ಯಾಂಡಲನ್ನು ಆರಿಸ್ಬೇಕಾಗತ್ತೆ, ಒಂದು ನಂಬರ್ನ ಕ್ಯಾಂಡಲನ್ನು ಆರಿಸ್ಬೇಕಾಗತ್ತೆ. ಅದರ ಮುಖಾಂತರ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ಒಂದು ಫಲಗಳು ನಿಮಗೆ ಸಿಗುತ್ತೆ, ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ, ಮರಿಬೇಡಿ. ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಇದರಲ್ಲಿ ಒಂದು ನಂಬರನ್ನು ಪಿಕ್ ಮಾಡಬೇಕು ಅಂತ. ಕಣ್ಮುಚ್ಕೊಂಡು ನಿಮ್ಮ ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು, ಅಥವಾ ನಿಮ್ಮ ಒಂದು ಇಷ್ಟ ದೇವರ ಒಂದು ಯಾವುದಾದ್ರು ಒಂದು ಇಷ್ಟವಾದಂತಹ ಮಂತ್ರವನ್ನು ನೆನೆಸ್ಕೊಂಡು ನೀವು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅಥವಾ ಯಾವ ಒಂದು ಕ್ಯಾಂಡಲ್ ನಿಮಗೆ ಹೆಚ್ಚು ಆಕರ್ಷಕವಾಗಿ ಕಾಣ್ತಿರತ್ತೋ, ಎಷ್ಟು ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಿರತ್ತೋ, ಆ ಒಂದು ಕ್ಯಾಂಡಲ್ ಅಥವಾ ಆ ಒಂದು ನಂಬರ್ನ ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಇದರ ಮುಖಾಂತರ ನಿಮಗೆ ನಿಮ್ಮ ಒಂದು ಬರುವಂತಹ ಸಮಯದಲ್ಲಿ ನಿಮಗೆ ಯಾವ ರೀತಿಯಾದ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದಲ್ಲದೆ ನೀವು ನಿಮ್ಮ ಒಂದು ಇಷ್ಟವಾದಂತಹ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ಮುಂದೆ ಬರುವಂತಹ ಸಮಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮಗೆ ಏನಪ್ಪ ಅಂದರೆ, ಏನೋ ಒಂದು ನೀವು ಕೆಲಸ ಯಾವುದಾದ್ರು ಒಂದು ಕೆಲಸ ಪ್ರೆಸೆಂಟಾಗಿ ಮಾಡ್ತಿದ್ದೀರೋ, ಆ ಒಂದು ಕೆಲಸದಲ್ಲಿ ಏನೋ ಒಂದು ಚೇಂಜಸ್ ಅನ್ನೋದು ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ, ಅಥವಾ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಾದರೂ ಆಗಿರಲಿ, ಏನಾದರೂ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಆಗುತ್ತೆ. ಇದರಿಂದ ನಿಮಗೆ ಸಿಗುವಂತಹ ಲಾಭಗಳೇನಿದೆ ಅದನ್ನು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಆ ರೇಂಜ್ಗೆ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಸ್ ಕೂಡ ಆಗುತ್ತೆ. ವಿಶೇಷವಾಗಿ ಅದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆಯನ್ನು ತರುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಒಂದು ಗ್ರೋತ್ ಅನ್ನೋದು ಸಿಗುತ್ತೆ, ಒಳ್ಳೆಯ ಒಂದು ಸಹಾಯ ಅನ್ನೋದು ಕೂಡ ನಿಮಗೆ ಈ ಒಂದು ಸಮಯ ಅನ್ನೋದು ನಿಮಗೆ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಒಂದು ಒಳ್ಳೆಯ ಎನರ್ಜಿ ನಿಮಗೆ ಈ ಒಂದು ನಂಬರ್ 1 ಸಿಗ್ತಾ ಕಾಣಿಸ್ತಾ ಇದೆ. ಇಲ್ಲಿ ನೀವು ಅದನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಳ್ತೀರೋ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಆದರೆ ನೀವು ಯಾವುದೇ ಒಂದು ಕೆಲಸವನ್ನು ಪ್ರೆಸೆಂಟಾಗಿ ಮಾಡ್ತಿದ್ರು ಕೂಡ ಅದನ್ನು ಇನ್ನೂ ಚೆನ್ನಾಗಿ ಮಾಡಿಕೊಂಡು ಹೋಗಿ, ಇನ್ನೂ ಒಂದು ಹಾರ್ಡ್ ವರ್ಕ್ ಮಾಡಿ, ಇನ್ನೂ ಒಂದು ಒಳ್ಳೆಯ ಹೆಸರನ್ನು ನೀವು ನಿಮ್ಮ ಒಂದು ಸಹಪಾಠಿಗಳು ಅಂದರೆ ನಿಮ್ಮ ಒಂದು ಕೊಲೀಗ್ಸ್ ಜೊತೆ ನೀವು ಬೆಳೆಸ್ಕೊಳ್ಳಿ, ಆಗ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದು ಏನಂತಾರೆ, ನಿಮ್ಮ ಒಂದು ಮಾತನ್ನು ಎಲ್ಲರೂ ಕೇಳುವಂತಾಗುತ್ತೆ. ಏನೋ ಒಂದು ನಿಮಗೆ ಇಲ್ಲಿವರೆಗೂ ಅನಿಸ್ತಿರುತ್ತೆ, ಏನೋ ಒಂದು ಗೌರವ ಸಿಕ್ತಿಲ್ಲ ನನಗೆ ಅಕ್ಕಪಕ್ಕ ಇರುವಂಥ ಒಂದು ಜಾಗದಲ್ಲಿ, ಅಥವಾ ನಮ್ಮ ಕೊಲೀಗ್ಸ್ ಮಧ್ಯೆ ನನಗೆ ಅಷ್ಟೊಂದು ಒಳ್ಳೆಯ ಒಂದು ಮರ್ಯಾದೆ ಅನ್ನೋದು ಸಿಕ್ತಿಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಆ ಒಂದು ಮರ್ಯಾದೆ ನಿಮಗೆ ಸಿಗುತ್ತೆ ಈ ಒಂದು ಸಮಯದ ನಂತರ, ಕೆಲವೊಂದು ಸಮಯಗಳ ನಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದು ತುಂಬ ಒಂದು ಒಳ್ಳೆಯ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಿದ್ದೀರ ಅಂತಲೇ ಹೇಳ್ಬೋದು. ಸಾಕಷ್ಟು ಒಂದು ಅದೃಷ್ಟಕರವಾದಂಥ ಒಂದು ಟೈಮ್ ಅನ್ನೋದು ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮ್ಮ ಜೀವನದಲ್ಲೂ ಕೂಡ ತುಂಬಾ ಒಂದು ಒಳ್ಳೆಯ ಸಮಯ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಟೈಮ್ ಅಂದರೆ, ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ಟೈಮ್ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಅದರಲ್ಲೂ ಕೂಡ ನಿಮಗೇನಪ್ಪ ಅಂದರೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಏನಪ್ಪ ಅಂದರೆ, ಏನೋ ಒಂದು ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಅದು ನಿಮಗೆ ಅಚಾನಕ್ಕಾಗಿ ನಿಮಗೆ ಸಿಗೋದು. ಅಂದರೆ ನೀವು ಜಾಸ್ತಿ ನೀವು ಪ್ರಯತ್ನ ಕೂಡ ಪಡಲ್ಲ, ಅಚಾನಕ್ಕಾಗಿ ನಿಮಗೆ ಸಿಗುವಂಥ ಒಂದು ಸಾಧ್ಯತೆಗಳಾಗಲಿ, ಅಥವಾ ಏನೋ ಒಂದು ಕೆಲಸವನ್ನು ನೀವು ಪಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದಕ್ಕೆ ದಾರಿಗಳು ಅದಾಗದೇ ಹುಡ್ಕೊಂಡು ನಿಮ್ಮ ಹತ್ರ ಬರೋದು, ಇಂಥ ಸಾಕಷ್ಟು ಏನಂತಾರೆ ಒಳ್ಳೆಯ ಒಂದು ಸಮಯ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಎಲ್ಲದಕ್ಕೂ ಕೂಡ ಅನುಕೂಲ ಆಗುವಂತಹ ಒಂದು ಟೈಮು ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ, ನಿಮಗೆ ಇದರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ನಿಮ್ಗೆ ಏನಂತಾರೆ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ನೀವು ಒಂದು ವಿಷಯದ ಬಗ್ಗೆ ಏನು ನೆನ್ಪಿಟ್ಕೊಬೇಕಾಗತ್ತೆ ಅಂದರೆ, ನಿಮಗೆ ಈ ಒಂದು ಒಳ್ಳೆಯ ಟೈಮ್ ಅನ್ನೋದು ನಿಮಗೆ ಸ್ವಲ್ಪ ಒಂದು 2-3 ತಿಂಗಳ ನಂತರ ನಿಮಗೆ ಸಿಗ್ಬೋದು. ಆ ಒಂದು 2-3 ತಿಂಗಳು ನೀವೇನು ಮಾಡಬೇಕು ಅಂದರೆ, ತುಂಬ ಒಂದು ಕಷ್ಟವನ್ನು ಪಡ್ತಾ ಇರಬೇಕಾಗತ್ತೆ. ಅಂದರೆ ನೀವೇನು ಕೆಲಸವನ್ನು ಪ್ರೆಸೆಂಟಾಗಿ ಮಾಡ್ತಿದ್ದೀರಾ ಅದನ್ನು ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಅಂದರೆ ನೀವೇನೇ ಕಷ್ಟಗಳು ಬಂದರೂ ಕೂಡ ಆ ಒಂದು ಕೆಲಸದಲ್ಲಿ ಅದನ್ನು ನೀವು ತಲೆಗೆ ಹಾಕ್ಕೊಳ್ತೇನೆ, ನೀವು ಆ ಒಂದು ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಾಡಿಕೊಂಡು ಹೋಗಿ ನಡೆಸ್ತಾ ಹೋಗಿ,
ನಿಮಗೆ ಮುಂದೆ ಬರುವಂಥ ಟೈಮಲ್ಲಿ ಅಂದರೆ ಕೆಲವೊಂದು ತಿಂಗಳ ನಾನೇನಂದೆ 3 ತಿಂಗಳು ಅಂತ ಹೇಳಿದೆ, ಆ 3 ತಿಂಗಳ ನಂತರ ನಿಮಗೆ ಒಂದು ಒಳ್ಳೆಯ ಟೈಮ್ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಸಾಕು ಆದರೆ ಆ ಒಂದು ಒಳ್ಳೆ ಟೈಮ್ ನಿಮಗೆ ಬರಬೇಕು ಅಂದರೆ ನಾನು ಮುಂಚೆನೇ ಹೇಳಿದಾಗೆ ನೀವು ಈ ಒಂದು 3 ತಿಂಗಳ ಕಾಲ ನೀವು ಕಷ್ಟವನ್ನು ನೀವು ಪಡಬೇಕಾಗತ್ತೆ. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಒಂದು ಯಾರಾದರೂ ಒಬ್ಬರು ಸ್ಪೆಷಲ್ ವ್ಯಕ್ತಿಗಳು ನಿಮಗೆ ಈ ಒಂದು ಸಮಯದಲ್ಲಿ ಅಂದರೆ ಮುಂಬರುವಂಥ ಸಮಯದಲ್ಲಿ ನಿಮಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಜೀವನವನ್ನು ಸಾಕಷ್ಟು ಒಂದು ಒಳ್ಳೆಯ ಮಟ್ಟಿಗೆ ಬದಲಾವಣೆಗಳನ್ನ ಕೂಡ ಮಾಡ್ತಾರೆ. ಆ ಒಂದು ಸ್ಪೆಷಲ್ ವ್ಯಕ್ತಿ ನಿಮ್ಮ ಫ್ರೆಂಡ್ ಆದರೂ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಕೂಡ ಆಗಿರ್ಬೋದು, ಅಥವಾ ಯಾರಾದರೂ ಆಗಿರ್ಬೋದು. ಬಟ್ ಆ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರುವ ಒಂದು ಗಳಿಗೆ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನ ಅವರು ಕಲಿಸಿಕೊಡ್ತಾರೆ. ಅಂದರೆ ಅದು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲಿ ಏನೂ ಇಲ್ಲ, ಒಳ್ಳೆಯ ರೀತಿಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಷಯಗಳನ್ನ ನಿಮಗೆ ಕಲಿಸಿ ಹೇಳ್ಕೊಡ್ತಾರೆ. ಹಾಗೆ ಅದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಬೆನಿಫಿಟ್ಸ್ ಅನ್ನೋದು ಕೂಡ ನಿಮಗೆ ಆಗುತ್ತೆ, ಸಾಕಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳು ಅನ್ನೋದು ಕೂಡ ಆಗುತ್ತೆ. ಹಾಗೆ ಇವರ ಒಂದು ಪ್ರೆಸೆನ್ಸಿಂದ ಅಂದರೆ ಇವರು ನಿಮ್ಮ ಜೀವನದಲ್ಲಿ ಇರ್ತಾರೆ, ತುಂಬ ತುಂಬ ಲಾಂಗ್ ಪೀರಿಯಡ್ವರೆಗೂ ಇರ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ಎಲ್ಲಿವರೆಗೂ ಇವರು ನಿಮ್ಮ ಜೀವನದಲ್ಲಿ ಇರ್ತಾರೋ ಅಲ್ಲಿವರೆಗೂ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸ್ಪೆಷಲ್ ವ್ಯಕ್ತಿಗಳನ್ನ ನೀವೇ ಹುಡ್ಕೊಂಡು ಹೋಗ್ಬಿಡಿ, ಅದಾಗದೇ ಬರುತ್ತೆ ನಿಮ್ಮ ಹತ್ರ. ಈ ಒಂದು ಮುಂದೆ ಬರುವಂಥ ಕೆಲವೊಂದು ದಿನಗಳಲ್ಲಿ ಅವರಾಗವರೇ ನಿಮ್ಮ ಹತ್ರ ಬರ್ತಾರೆ, ಅಥವಾ ಏನಾದರೂ ಒಂದು ಸಿಚುವೇಶನ್ಗಳು ಬಿಲ್ಡ್ ಆಗುತ್ತೆ, ಅವ್ರನ್ನ ಮೀಟ್ ಮಾಡೋವಂಥ ಒಂದು ಸಿಚುವೇಶನ್ಗಳು ಬಿಲ್ಡ್ ಆಗುತ್ತೆ. ಹಾಗೆ ಅವರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಒಂದು ಒಳ್ಳೆಯ ಒಂದು ಸೈನ್ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 4 ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಏನಪ್ಪ ಅಂದರೆ ನೀವು ಇಲ್ಲಿವರೆಗೂ ಈ ಒಂದು ಸಮಯದವರೆಗೂ ಏನಪ್ಪ ಅಂದರೆ ಏನೋ ಒಂದು ವಸ್ತು ಅಥವಾ ಏನೋ ಒಂದು ವಿಷಯವನ್ನು ನೀವು ಕೇಳ್ಕೊಳ್ತಾ ಇರ್ತೀರ ದೇವ್ರ ಹತ್ರ, ನನ್ನ ಕೊಡಪ್ಪ ಅಂತ, ಇದು ನನಗೆ ಸಿಗಬೇಕು, ಈ ಒಂದು ಕೆಲಸ ನನಗೆ ಆಗಬೇಕು ಅಂತ ತುಂಬ ದಿನದಿಂದ ನೀವು ಒಂದು ಬಯಕೆಯನ್ನು ಇಟ್ಕೊಂಡಿರ್ತೀರ, ತುಂಬ ನೀವು ಬೇಡ್ಕೊತಾ ಇರ್ತೀರ ದೇವ್ರ ಹತ್ರ, ಇದೊಂದು ಆಸೆಯನ್ನು ನನಗೆ ಈಡೇರಿಸ್ಬಿಡಪ್ಪ ದೇವರೇ, ಅಥವಾ ಈ ಒಂದು ವಸ್ತುವನ್ನು ನನಗೆ ಕೊಡಿಸ್ಬಿಡಪ್ಪ ದೇವರೇ ಅಂತ ನೀವು ದೇವರನ್ನು ತುಂಬ ನೀವು ಬೇಡ್ಕೊತಾ ಇರ್ತೀರ. ಆ ಒಂದು ಇಚ್ಛೆ ಅಥವಾ ಆ ಒಂದು ಆಸೆ ಅನ್ನೋದು ನಿಮಗೆ ಈಡೇರುವಂತಹ ಸಮಯ ನಿಮಗೆ ಕೆಲವೊಂದು ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಅದಕ್ಕೆ ನೀವು ಸ್ವಲ್ಪ ಕಷ್ಟವನ್ನು ಪಡಬೇಕಾಗತ್ತೆ, ಬಟ್ ಆದರೆ ಆ ಒಂದು ವಸ್ತು ಅಥವಾ ಆ ಒಂದು ಆಸೆ ಏನಿದೆ ಅದು ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಇದಕ್ಕೆ ನೀವು ಸ್ವಲ್ಪ ಕಷ್ಟಗಳನ್ನ ಪಡಬೇಕಾಗತ್ತೆ, ಸ್ವಲ್ಪ ಸ್ಯಾಕ್ರಿಫೈಸಸ್ಗಳನ್ನ ಮಾಡಬೇಕಾದಂತಹ ಏನಂತಾರೆ ಪರಿಸ್ಥಿತಿ ಬಂದರೂ ಕೂಡ ಬರಬಹುದು. ಆದರೆ ನಿಮಗೆ ಆ ಒಂದು ಆಸೆ ಅಥವಾ ಆ ಒಂದು ಆಸೆ ಅನ್ನೋದು ನಿಮಗೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ದೇವ್ರ ಹತ್ರ ನೀವು ಇಷ್ಟು ದಿನ ನೀವೇನು ಅಂದ್ಕೊಂಡು ಬೇಡ್ಕೊತಿರ್ತೀರೋ ಅದು ನಿಮಗೆ ಸಿಗುವಂತಹ ಸಮಯ ನಿಮಗೆ ಆ ಥರ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದು ತುಂಬಾ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಇದು ಬಿಟ್ಟರೆ ನಿಮಗೆ ಇದೊಂದು ಒಳ್ಳೇದು ಬಿಟ್ಟರೆ ನಿಮಗೆ ಇನ್ನು ಕೆಲವೊಂದರಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಸಾಂಸಾರಿಕ ವಿಷಯದಲ್ಲಿ ನಿಮಗೆ ಸ್ವಲ್ಪ ಕಲಹಗಳು ಅನ್ನೋದು ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀವು ಅದರ ಬಗ್ಗೆ ಗಮನವನ್ನು ನೀವು ಕೊಡಬೇಕಾಗತ್ತೆ. ಅದು ಬಿಟ್ಟರೆ ನಿಮಗೆ ಹೆಚ್ಚಾಗಿ ಇನ್ನು ಮಿಕ್ಕಿದ್ರಲ್ಲೆಲ್ಲ ತುಂಬ ಒಳ್ಳೆಯ ಫಲಗಳು ಇಲ್ಲ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಏನು ದೊಡ್ಡ ಆಸೆ ಇರುತ್ತೋ ಅದು ನಿಮಗೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಇದು ನಿಮಗೆ ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನಾನು 4 ನಂಬರ್ಗಳ ಬಗ್ಗೆ ಕೂಡ ಹೇಳಿದ್ದೀನಿ. ಹಾಗಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ಮರಿಬೇಡಿ. ಯಾವ ರೀತಿ ಅಂದರೆ ನಿಮಗೆ ಶಿವ ಇಷ್ಟ ಅಂದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಾಗಲಿ, ಅಥವಾ ಗಣೇಶ ಇಷ್ಟ ಅಂದರೆ ಜೈ ಗಣೇಶ ಅಂತ ಕಮೆಂಟ್ ಮಾಡೋದಾಗಲಿ, ಈ ರೀತಿ ನಿಮಗೆ ಯಾವುದೇ ಒಂದು ದೇವರು ಇಷ್ಟ ಆದರೂ ಕೂಡ ಆ ಒಂದು ದೇವರ ಒಂದು ಇಷ್ಟವಾದಂತಹ ಯಾವುದಾದ್ರು ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಇದರ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಏನಾದರೂ ಒಂದು ಒಳ್ಳೆಯ ಒಂದು ವಿಷಯ ಗೊತ್ತಾಗಲಿ ಅಂತಲೇ ನನ್ನ ಒಂದು ಬಯಕೆ ಆಗಿರುತ್ತೆ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.